ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಹಾಗೂ ಎನ್ಎಸ್ಎಸ್ ನೇತೃತ್ವದಲ್ಲಿ ಮುಳ್ಳೇರಿಯ ಜಿವಿಎಚ್ಎಸ್ಎಸ್ನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಅಕಾಡೆಮಿಯ ಅಧ್ಯಕ್ಷ ಪ್ರಭಾಕರ ಕಲ್ಲುರಾಯ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಒಮಾನ ರಾಮಚಂದ್ರ, ರಫೀಕ್ ಕೇಳೋಟ್, ಅಖಿಲೇಶ್ ನಗುಮುಂಗಂ, ಅಕಾಡೆಮಿಯ ಉಪಾಧ್ಯಕ್ಷ ಪ್ರೊಫೆಸರ್ ಶ್ರೀನಾಥ್, ಪತ್ರಕರ್ತ ಪುರುಷೋತ್ತಮ ಭಟ್ ಪೆರ್ಲಾ, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ, ಬ್ಲಾಕ್ ಪಂಚಾಯತ್ ಸದಸ್ಯ ವಾರಿಜಾಕ್ಷನ್, ಶಾಲಾ ಪ್ರಾಂಶುಪಾಲರಾದ ನಾರಾಯಣ, ರಾಮಚಂದ್ರ ಬಳ್ಳಾಲ, ಬಾಲಕೃಷ್ಣ ಅಚ್ಚಾಯಿ, ಸುಭಾಷ್ ಮೊದಲಾದವರು ಶುಭಾಶಯ ಕೋರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮುಳ್ಳೇರಿಯಾದಲ್ಲಿ ಕಳೆದ 55 ವರ್ಷಗಳಿಂದ ಪತ್ರಿಕೆ ಮಾರಾಟ ಮಾಡುತ್ತಿರುವ ಹಿರಿಯ ಪತ್ರ ವಿತರಕ ಕೃಷ್ಣ ಭಟ್ ದಂಪತಿಯರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಭಯಂಕರ ಬಂದಿತ್ತು, 50 ವರ್ಷ ಪತ್ರಿಕೆ ಆದರೂ ಓದೋರು ಮಾಡಿದ್ದರು. ಹೀಗಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಜಯಮಣಿ ಎಂಬಾರೆ ಶ್ರೀ ಪ್ರೊಫೆಸರ್ ಶ್ರೀನಾಥ್ ಸರ್ ಹಾಗೆ ಪ್ರಭಾಕರ ಕಲ್ವಾಯ ಸರ್.